ಹಾಯ್ ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಟೈಮ್ ಆಗಿತ್ತು, ಅವರು ತಿಂಡಿ ತಿಂದು ರೆಡಿಯಾಗಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ ಎಷ್ಟೊತ್ತಿಗೆ ಬಸ್ ಬರುತ್ತೆ ಅಂತೇಳಿ. ಅಲ್ಲಿ ಯಾವುದೇ ವ್ಯಾನ್ ಓಡಾಡ್ತಾ ಇದ್ರು ನೋಡಿ ಖುಷಿ ಪಡ್ತಾ ಇರ್ತಾನೆ. ಅಮ್ಮ ಬಂತು ಅಂತ ಹೇಳೋಕೆ ಟ್ರೈ ಮಾಡ್ತಾನೆ, ಆ ಕಡೆನೇ ಕೈ ತೋರಿಸ್ತಾ ಇರ್ತಾನೆ ಅದು ಹೋಗೋ ತನಕನು. ಯಾಕಂದರೆ ಅವ್ನಿಗೆ ಇದೇ ವ್ಯಾನು ಅಂತ ಗೊತ್ತಿಲ್ಲ, ಎಲ್ಲ ಒಂದೇ ಕಲರ್ ಇರುತ್ತಲ್ಲ, ಹಾಗಾಗಿ ಅವನಿಗೂ ಕೂಡ ಕನ್ಫ್ಯೂಸ್ ಶುರು ಆಗುತ್ತೆ. ಹಾಗೆ ನಾನು ಹಾಕ್ತಿರೋ ಸಾರೀಸ್ ವೀಡಿಯೋಸ್ನ ತುಂಬ ಜನ ನೋಡ್ತಿದ್ದೀರಾ, ಕಮೆಂಟ್ಸ್ ಕೂಡ ಬರ್ತಿದೆ ಯಾವ ರೀತಿ ತೊಗೊಳೋದು, ಅದರ ಪ್ರೈಸ್ ಎಷ್ಟು ಅಂತೇಳಿ. ನಾನು ಪ್ರೈಸ್ನ ಮೆನ್ಷನ್ ಮಾಡೋದಕ್ಕೆ ಆಗಲ್ಲ, ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ನಲ್ಲಿ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್. ಅಲ್ಲಿ ನೀವು ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ಪ್ರೈಸ್ ಎಷ್ಟು ಅಂತ ತಿಳ್ಕೊಳ್ಳಿ, ನಿಮ್ಗೆ ಇಷ್ಟ ಆದರೆ ಬುಕ್ ಮಾಡ್ಬೋದು. ಹಾಗೆ ಪ್ರೈಸ್ ವೈಸ್ ವರ್ತ್ ಇದೆ, ಶಿಪ್ಪಿಂಗ್ ಚಾರ್ಜ್ ಮಾತ್ರ ಎಕ್ಸ್ಟ್ರಾ ಆಗುತ್ತೆ. ನಿಮ್ಗೆ ಯಾರಿಗಾದರೂ ಬೇಕು ಅನಿಸಿದ್ರೆ ಪ್ಲೀಸ್ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಹಾಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ಪ್ರೈಸ್ ತಿಳ್ಕೊಳ್ಳಿ. ಹಾಗೆ ನಾನಿಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಅದು ಯೂಟ್ಯೂಬ್ ಬಗ್ಗೆ, ಗೊತ್ತಿಲ್ಲ ಎಷ್ಟು ಯೂಸ್ ಆಗುತ್ತೆ ಅಂತ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತೀನಿ. ನಾನು ಯೂಟ್ಯೂಬ್ ಶುರು ಮಾಡಿದ್ದು 2021, ಅಲ್ಲಿಂದ ಇಲ್ಲಿ ತನಕ ನನಗಾಗಿರೋ ಸಬ್ಸ್ಕ್ರೈಬರ್ಸ್ 341. ಕಡಿಮೆ ಅಂತಾನು ಹೇಳಲ್ಲ, ಯಾಕಂದ್ರೆ ನಾನು ಹಾಕ್ತಿರೋ ವಿಡಿಯೋಸೇ ಕಡಿಮೆ, ಅದರಲ್ಲೂ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅನ್ನೋದು ಒಂಥರ ಖುಷಿನೇ ಇದೆ. ಏನಕ್ಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲ್ಲ, ಏನಕ್ಕೆ ವ್ಯೂಸ್ ಬರಲ್ಲ ಅಂತಂದ್ರೆ ನಾವು ಕೊಡೋ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಯೂಟ್ಯೂಬಲ್ಲಿ ಸುಮ್ಮನೆ ಸುಮ್ಮನೆ ವಿಡಿಯೋಸ್ ಹಾಕೋದಿಕ್ಕಾಗಲ್ಲ, ವಿಡಿಯೋ ಮಾಡಿ ಅದನ್ನ ಎಡಿಟ್ ಮಾಡಿ ಅದಕ್ಕೆ ಯಾವ ರೀತಿ ಥಂಬ್ನೇಲ್ ಕೊಡಬೇಕು ಅಂತ ಹೇಳಿ, ಮತ್ತೆ ಟೈಟಲ್ ಏನು ಕೊಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಟೈಮ್ ಕೊಡಬೇಕಾಗುತ್ತೆ. ಅದಕ್ಕೆ ಅಂತಲೇ ನಾವು ಸಪ್ರೇಟ್ ಟೈಮ್ ಕೊಡಬೇಕು, ಹಾಗೆ ವಿಡಿಯೋ ಮಾಡೋದಕ್ಕೂ ಕೂಡ ಟೈಮ್ ಕೊಡಬೇಕಾಗುತ್ತೆ. ಸುಮ್ ಸುಮ್ಮನೆ ಯಾವುದೋ ಒಂದು ವಿಡಿಯೋ ಮಾಡಿ ಹಾಕೋದು ಆದರೆ ಏನು ವಿಚಾರ ಇಲ್ಲ ಅಂತಂದ್ರೆ ಯಾರೂ ನೋಡಲ್ಲ, ಯಾರಿಗೂ ಇಷ್ಟನೂ ಆಗಲ್ಲ. ಅದು ಈಗ ನನ್ನ ವಿಡಿಯೋಸ್ ಕೂಡ ಅದೇ ರೀತಿ ಆಗ್ತಿರೋದು, ಹಾಗಾಗಿ ನಾನು ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಹೋಗ್ತಿಲ್ಲ. ನಾನು ವ್ಲಾಗ್ಸ್ ಮಾಡ್ತೀನಿ ಅಂದರೆ ಅದರಿಂದ ಯಾರಿಗಾದರೂ ಯೂಸ್ ಆಗಬೇಕು. ಯಾವುದೇ ಒಬ್ಬ ಯೂಟ್ಯೂಬರ್ಸ್ ಆದರೂ ಅಷ್ಟೇ, ಅವ್ರು ಮಾಡೋ ವ್ಲಾಗ್ಸ್ ಆಗಿರ್ಬೋದು, ವೀಡಿಯೋಸ್ ಅಥವಾ ಮೋಟಿವೇಶನ್ ವೀಡಿಯೋಸ್ ಆಗಿರ್ಬೋದು, ಅದರಲ್ಲಿ ಜನರಿಗೆ ಒಳ್ಳೆಯ ವಿಚಾರಗಳು ತಲುಪಬೇಕು, ಅವಾಗಷ್ಟೇ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗೋದು, ವ್ಯೂಸ್ ಕೂಡ ಬರುತ್ತೆ. ಅದನ್ನು ಬಿಟ್ಟು ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡ್ತೀನಿ ನಾನು ಹಾಕ್ತೀನಿ ಟೈಮ್ ಇದೆ ನನಗೆ ಅಂತೇಳಿ ಮಾಡಿದ್ರೆ ಖಂಡಿತ ಅದು ಸಿಗಲ್ಲ. ಕೆಲವರು ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾರೆ, ಅಂಥವ್ರಿಗೂ ಕೂಡ ಸಕ್ಸಸ್ ಅನ್ನೋದು ತುಂಬಾ ಲೇಟಾಗಿ ಸಿಕ್ಕಿದೆ. ಇದಿಷ್ಟು ನನಗೆ ಗೊತ್ತಿರೋದು. ಮತ್ತೆ ನಾವೊಂದು ವಿಡಿಯೋ ಹಾಕ್ತೀವಿ ಅಂದರೆ ಅದರಲ್ಲಿ ಕಂಟೆಂಟ್ ತುಂಬಾ ಮುಖ್ಯ ಆಗುತ್ತೆ, ಅದನ್ನು ಯೋಚನೆ ಮಾಡಬೇಕು. ಇದೇ ಕಾರಣಕ್ಕೋಸ್ಕರ ನಾನು ವ್ಲಾಗ್ಸ್ನೆಲ್ಲ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ತುಂಬ ವಿಚಾರಗಳು ಗೊತ್ತಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ತುಂಬ ಅಂದ್ಕೊಳ್ತೀನಿ. ಬಟ್ ನನಗೆ ಟೈಮ್ ಸಾಕಾಗ್ತಿಲ್ಲ, ಟೈಮ್ ಇಲ್ಲದೆ ಇರೋ ಕಾರಣ ನಾನು ವ್ಲಾಗ್ಸ್ ಎಲ್ಲ ಮಾಡೋದಿಲ್ಲ. ಮತ್ತು ಕೆಲವೊಂದು ವಿಚಾರಗಳು ಕೂಡ ಇದೆ ವ್ಲಾಗ್ಸ್ ಮಾಡದೇ ಇರೋದಕ್ಕೆ, ನೋಡೋಣ. ನಾನು ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಅನ್ನಿಸ್ದಾಗ ಆ ವಿಚಾರಗಳನ್ನ ಹೇಳ್ಕೊತೀನಿ, ಗೊತ್ತಿಲ್ಲ ಏನಕ್ಕೆ ಅಂತ. ಮತ್ತೆ ಯಾರು ಸಬ್ಸ್ಕ್ರೈಬ್ ಆಗ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಲೈಕ್ಸ್ ಕೊಡ್ತಿಲ್ಲ ಅಂತ ಸುಮ್ಮನೆ ಯೋಚನೆ ಮಾಡೋದು ಬಿಟ್ಟು ಏನಕ್ಕೆ ಬರ್ತಿಲ್ಲ, ಏನಕ್ಕೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಏನಕ್ಕೆ ವ್ಯೂಸ್ ಹೋಗ್ತಿಲ್ಲ ಅನ್ನೋದನ್ನ ಯೋಚನೆ ಮಾಡಿ ಒಳ್ಳೊಳ್ಳೆ ವಿಡಿಯೋಸ್ನ ಕೊಡಿ. ಜನರಿಗೆ ಇಷ್ಟ ಆದರೆ ಖಂಡಿತ ತೊಗೊಳ್ತಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಆ ವಿಡಿಯೋಸ್ನೆಲ್ಲ. ಅದ್ರ ಬಗ್ಗೆ ಮಾತ್ರ ಗಮನ ಕೊಟ್ಟು ವೀಡಿಯೋಸ್ ಮಾಡೋದ್ರಿಂದ ನಿಮಗೂ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಮಂತ್ ನನ್ನ ಕಸಿನ್ ಮದುವೆ ಇದೆ, ಕೆಲವೊಂದು ಕಾಸ್ಮೆಟಿಕ್ಸ್ ಬೇಕಿತ್ತು, ಆನ್ಲೈನಲ್ಲೇ ಆರ್ಡರ್ ಮಾಡಿದ್ದೆ, ಬಂದಿದೆ. ಕಾಸ್ಮೆಟಿಕ್ ತುಂಬ ಚೆನ್ನಾಗಿದೆ, ಇನ್ಸೈಡ್ ಕನ್ಸೀಲರ್ ಪ್ಯಾಲೆಟ್ ಒಂದು. ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಯಾವುದನ್ನು ತೊಗೊಂಡೆ ನಾನು ಅಂತೇಳಿ, ನೋಡೋಣ ಮುಂದೊಂದು ದಿನ ಅದರಲ್ಲಿ ಮೇಕಪ್ ಮಾಡಿ ತೋರಿಸ್ತೀನಿ. ಅದೊಂದು ನನ್ನ ಕನಸಾಗಿದೆ, ಗೊತ್ತಿಲ್ಲ ಯಾವತ್ತು ನನಸಾಗುತ್ತೆ ಅಂತ. ನೆಕ್ಸ್ಟ್ ಮಂತ್ ಅವ್ಳ ಮದುವೆ ಇದೆ, ನಾನು ಊರಿಗೆ ಹೋದಾಗಿಲ್ಲ, ಅವ್ರ ಮನೆಗೆ ಮಿಸ್ ಇಲ್ಲದೇನೆ ಹೋಗ್ತಿದ್ದೆ, ಮಿಸ್ಸೇ ಮಾಡ್ತಿರ್ಲಿಲ್ಲ. ನಾನು ಇವತ್ತು ಊರಿಗೆ ಹೋಗಿ ಹೋಗಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋಗ್ತಿದ್ದೆ.
ಒಂದು ವಾರ ಇದ್ದೀನಿ ಅಂದರೆ ಒಂದು ವಾರ ಪೂರ್ತಿ ಕೂಡ ಅವ್ರ ಮನೆಗೆ ಹೋಗಿ ಬರೋದು, 1 ಅವರ್ 2 ಅವರ್ ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಬಟ್ ನೆಕ್ಸ್ಟ್ ಮಂತ್ ಮದುವೆ ಮುಗ್ದು ಆಷಾಢ ಎಲ್ಲ ಕಳೆದು ಅದಾದಮೇಲೆ ಅವ್ರ ಮನೆಗೆ ಹೋದಾಗ ಏನೋ ಒಂಥರ ಬೇಜಾರಾಗುತ್ತೆ. ಕೆಲವೊಂದು ವಿಚಾರಕ್ಕೆ ನಾವು ಜಗಳ ಮಾಡ್ಕೊಂಡಿದ್ವಿ ಅಂದರೆ ಜೋರು ಜಗಳ ಅಲ್ಲ, ಸುಮ್ಮನೆ ಕಿತ್ತಾಟಗಳು ಅದು ಇದು ಮಾತುಗಳಷ್ಟೇ. ನನ್ನ ಮನಸ್ಸಲ್ಲಿ ಏನಿದೆ, ನಾನು ಅದ್ರ ಜೊತೆಲೊಟ್ಟಿಗೆ ತಂಗಿಯಾಗಿದ್ದರೆ ಜಗಳ ಮಾಡ್ಕೋತಿರ್ಲಿಲ್ವಾ, ಒಂದು ಸರಿ ಕಿತ್ತಾಡಿ ಮತ್ತೆ ಮಾತಾಡ್ತಿರ್ಲಿಲ್ವಾ ಅನ್ನೋದಿದೆ. ಅದು ಒಂದು ಸ್ವಲ್ಪ ಬೇಜಾರಿದೆ. ಹೆಣ್ಣ ಹುಟ್ಟಿದ ಮೇಲೆ ಬೇರೆ ಮನೆಗೆ ಹೋಗಲೇಬೇಕು, ಅವಳು ಕೂಡ ಹೋಗ್ತಿದ್ದಾಳೆ. ಸರಿಯಾಗಿ ಕೂತ್ಕೋಬೇಕು. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತೀನಿ. ಇಷ್ಟು ಬೈ ಮಾಡಿದ್ದೀನಿ. ಮೋಸ ಇಲ್ಲ. ಓಕೆ, ಪ್ಯಾಕಿಂಗ್ ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ತುಂಬ ಇಷ್ಟ ಆಯ್ತು ನನಗೆ. ಮೀಮಿ ಅಲ್ಲಿ ಇರ್ಲಿ, ನೀನ್ ಮಾಡು. ಆಫ್ ಮಾಡುತ್ತೆ ಪಪ್ಪ ಫೋನ್ ಇವಾಗ. ಆಫ್ ಮಾಡ್ರಿ ಫೋನ್. ಆಫ್ ಮಾಡ್ತು ಮತ್ತೆ ಡ್ಯಾನ್ಸ್ ಮಾಡ್ ನೀನು. ಏನ್ ವಾಯ್ಸ್ ಕಚ್ಚಿತು. ಸಾಕು, ಊಟ ಮಾಡ.
ಹಿಂದೆ ಫ್ರಿಡ್ಜ್ ಐತೆ, ಈ ಕಡೆ ಬಾ. ಅವನು ಹುಳ ಹುಡುಕದೇ ಆಗೈತೆ, ಎಲ್ಲ ಶೂ ಗಂಟ್ಕೊಂಡ್ಬಿಟ್ಟೈತೆ ಅದಕ್ಕೆ. ಅಲ್ಲಿ ಬಿದ್ದೈತೆ ನೋಡು, ದೂರ. ಒರಿಜಿನಲ್ ಸಾಂಗ್ ಬಂದ್ರೆ ಕಾಪಿರೈಟ್ ಬಂದ್ಬಿಡ್ತದೆ ಈ ತರ. ಅದಂತ ಇದೆ ಬಿಟ್ಟು ಕುಟ್ಟು ಕೊಡ್ತೀನಿ ನೋಡಿ.